ಮಹಾದೇವಿ. ಮುಕು ಮಹಾಂತೇಶ ವಿದ್ಯಾಭ್ಯಾಸ ಮುಗಿದ ಬಂದ ತಕ್ಷಣ ಬರೀ ನಮ್ಮ ಭತ್ತದ ಗದ್ದೆ ಬಾಳೆ ತೋಟ ಇವನು ನೋಡಿದೊಳಗೆ ಸಮಯ ಕಳೆದು ಹೋಗಿದೆ. ಬಹಳ ಸುಸ್ತಾಗಿದ್ದಾನೆ. ಇನ್ನೂ ಸಮಯ ಸಿಕ್ಕಿದ ಮೇಲೆ ಯಾವಾಗಾದ್ರೂ ನಮ್ಮ ಉಳಿದ ಆಸ್ತಿ ಎಲ್ಲ ತೋರಿಸಿದ್ರಾಯ್ತು. ನೀವು ಇಬ್ರು ಮನೆ ಕಡೆ ನಡ್ರಿ, ನಾನು ಸ್ವಲ್ಪ ರುದ್ರ ಮನೆ ಕಡೆ ಹೋಗಿ ಬರ್ತೀನಿ. ಅಲ್ಲ, ರುದ್ರನ ಮಗಳ ಮದುವೆ ಇರೋದು ನಾಳೆ ಬೆಳಿಗ್ಗೆ 10 ಗಂಟೆಗೆ, ಇವತ್ತು ಯಾಕೆ ಹೋಗೋದು ಅಂತ. ಅಲ್ಲ ರೀ, ಮೊದಲೇ ಹೇಳದಲ್ಲಿ ನೀವು ಸುತ್ತಾಡಿ ತುಂಬಾ ಸುಸ್ತಾಗಿ ಬಿಟ್ಟಿದ್ದೀರ, ನಾಳೆ ಬೆಳಿಗ್ಗೆ ಹೋದ್ರಾಯ್ತು ಬಿಡಿ. ಇಲ್ಲ, ನಾಳೆನೆ ಹೋಗ್ಬೋದಾಗಿತ್ತು, ಆದ್ರೆ ರುದ್ರ ಅರ್ಜೆಂಟ್ ಆಗಿ ಮದುವೆಗೆ ಒಂದು 50,000 ರೂಪಾಯಿ ಬೇಕಾಗಂತ ಮೊನ್ನೆನೆ ಕೇಳಿದ. ಅವ ಮದುವೆ ಕದ್ದಲ್ಲಿ ಮನೆ ಕಡೆ ಬರೋದನ್ನೇ ಮಾಡ್ಬಿಟ್ಟಿದ್ದಾನೆ. ನಾನು ಹೋಗಿ ಬರ್ತೀನಿ, ನಿಮ್ಮ ಮನೆ ಕಡೆ ನಡೆಯಿರಿ. ಬನ್ನಿ, ಆ ತೊಂದರೆಯನ್ನು ನೀವು ತೆಗೆದುಕೊಳ್ಳದ್ರಿ. ಆ ದುರುದ್ರನು ಈ ಕಡೆ ಬರುತ್ತಿದ್ದಾನೆ. ಅಪ್ಪರ ಅವರು ಚಿಕ್ಕದಲ್ಲಿ ಮಾಂತೇಶಪ್ಪರು ನೀವು ಕುಡ್ಕೊಂಡು ಯಾವ್ದಾರ ದೇವಸ್ಥಾನ ಕೊಟ್ಟಿರೋ ಅಥವಾ ಯಾವ್ದಾರ ನ್ಯಾಯ ಬಗ್ಗೆ ಹರಿಸ್ಕೊಂಡಿರೋ? ಏ ರುದ್ರ, ಜನರ ಸಮಸ್ಯೆಗಳ ಬಗ್ಗೆ ಹರಿಸೋದ್ರೊಳಗ ನನ್ನ ಮನೆ ಸಮಸ್ಯೆ ನನಗೆ ತಿಳಿವಲ್ದಾಗಿತ್ತು. ನೋಡಪ್ಪ, ನಮಗೂ ವಯಸ್ಸಾಗ್ತಾ ಬಂತ, ಅದಕ್ಕೆ ನಮ್ಮ ಮನೆ ಜವಾಬ್ದಾರಿ ಎಲ್ಲ ನನ್ನ ಮಗ ಮಾಂತೇಶಿಗೆ ವಹಿಸ್ಬಿಡತ್ತಂತ ಮಾಡಿದ್ದೀವಿ. ಅದಕ್ಕೆ ನಮಗೆ ಸೇರ್ಬೇಕಾದ ಆಸ್ತಿಗಳೆಲ್ಲ ತೋರಿಸ್ಕೊಡೋಕೆ ಹೋಗಿದ್ದೆ. ಬಿಸಿಲು ಬಹಳ ಆಯಿತು, ಅದಕ್ಕೆ ಇವಾಗ ಸುಸ್ತಾಗಿದ್ವಿ. ಮನೆ ಕಡೆ ಹೋಗಿ ಇನ್ಯಾವಾಗಲಾದರೂ ತೋರಿಸಿದ್ರಾಯ್ತು ಅಂತ ಮನೆ ಕಡೆ ಹೋಗ್ತಿದ್ವಿ. ಅಪ್ಪರ ಹೆಂಗೋ ಮನೆ ಕಡೆ ಹೊಂಟ್ರಿ, ನಮ್ಮ ಮನೆ ಹತ್ರನೂ ಬಂದಿರಿ. ಮತ್ತು ಮಾಂತೇಶಪ್ಪರ್ ಒಂದು ಸಲ ನಮ್ಮ ಮನೆಗೆ ಬಂದಿಲ್ಲ, ಎಲ್ಲರೂ ಸೇರ್ಕೊಂಡು ನಮ್ಮ ಮನೆಗೆ ಬಂದ್ರೆ ಈ ಬಡವ ಪಾವನ ಆಗ್ಬೋದಲ್ಲಿ. ನಾಳೆ ಖಂಡಿತವಾಗ್ಲೂ ಬರ್ತೀವಿ, ಯಾಕಂದ್ರೆ ಈ ಹೊಲದಲ್ಲಿ ಸುತ್ತಾಡಿ ತುಂಬಾ ಸುಸ್ತಾಗಿ ಬಿಟ್ಟಿದೆ. ಇವತ್ತು ವಿಶ್ರಾಂತಿ ತೆಗೆದುಕೊಂಡು ನಾಳೆ ಖಂಡಿತ ಬರ್ತೀವಿ. ಅಪ್ಪರ ಮಾಂತೇಶಪ್ಪರ, ಮತ್ತೆ ನೀವು ತಪ್ಪಲಾರ್ದಂಗ ನನ್ನ ಮಗಳ ಮದುವೆ ಬರ್ಬೇಕ್ರಿ. ದೇವರು ಕೂಡಿಸ್ಕೊಟ್ಟ ಒಳ್ಳೆ ಸಮಯಕ್ಕೆ ಬಂದ್ರಿ, ತಪ್ಪಲಾರ್ದ ನನ್ನ ಮಗಳ ಮದುವೆ ಬರ್ರಿ. ಖಂಡಿತ ಬರ್ತೀನಿ ರುದ್ರ, ಖಂಡಿತ ಬರ್ತೀನಿ. ಅಪ್ಪರ ಮತ್ತೆ ನಾವು ಹೋಗಿ ಬರ್ತೇನೆ ರೀ, ಅಲ್ಲೆಲ್ಲ ಗುಡಿಯ ವ್ಯವಸ್ಥೆ ಮಾಡ್ಬೇಕ್ರಿ ಮದುವೆದು. ನಾವು ಹೋಗಿ ಬರ್ತೇನೆ ರೀ ಅಪ್ಪರ. ರುದ್ರ ಅಪ್ಪಾರ ಮಾತೇನು ಬರ್ದ ಹೇಳೋದು ಮಾಡ್ತೇನೆ ರೀ, ನಾಳೆ ಸೀದಾ 9 ಗಂಟೆಗೆ ಅವರ ಸೀದಾ 9 ಗಂಟೆಗೆ ನಮ್ಮ ಮನೆಗೆ ಬಂದ್ಬಿಡ್ರಿ. ಮತ್ತೆ ಕರೆಯಕ್ಕೆ ಬರಲಿಲ್ಲ ಅಂತ ಬೇಜಾರ್ ತೊಗೊಬೇಡ್ರಿ, ಉಟ್ರು ಕುಡ್ಕೊಂಡು ಗುಡಿ ಕಡೆ ಹೋಗ್ಬಿಡ್ರಿ. ಹಾಂ ರುದ್ರ, ಮನೇಲಿ ಒಬ್ಬನೇ ಇದೆಯಾ? ಯಾವುದು ಕೆಲಸ ಯಾವುದು ನಿಲ್ಲನ ಚಲೋ ತಂದು ನೋಡ್ಕೋ. ಔಷಧದೊಳಗೆ ಯಾವುದು ಮರ್ಯಾಕೆ ಹೋಗಬೇಡ. ಮದುವೆ ಅಂದಮ್ಯಾಗ ಅವು ಇವು ಹೆಚ್ಚಕ್ಕಮ್ಮಿ ಇರ್ತಾವ, ನೀವು ಹೋಗು. ಎಲ್ಲ ಜವಾಬ್ದಾರಿ ನೀರ ಮೇಲೆ ಇರತ್ತ, ನಾವು ನಾಳೆ ಎಲ್ಲರೂ ಕೂಡ ಬರ್ತೀವಿ. ಆಯ್ತು ರೀ ಪರ, ಹೋಗಿ ಬರ್ತೀವಿ. ಮಹಾದೇವಿ, ರುದ್ರ ಮಗಳ ಮದುವೆ ಅಂತ ಎಷ್ಟು ಸಂಭ್ರಮದಿಂದ ಓಡಾಡ್ತಾ ಇದ್ದಾನಲ್ಲ. ಮಾತಿನ ಬರದೊಳಗೆ ರುದ್ರಗ ಹಣನ ಕೊಡೋದನ್ನ ಬರ್ತೀನಲ್ಲ, ಏನಾದ್ರೂ ನೆನಪಿಸ್ಬಾರ್ದ? ಹಾ, ನಾನು ಹೋಗಿ ಹಣ ಕೊಟ್ಟು ಬರ್ತೀನಿ, ನಿಮ್ಮ ಮನೆ ಕಡೆ ನಡ್ರಿ. ರೀ ಸ್ವಲ್ಪ ನಿಂತ್ಕೊಡ್ರಿ, ನೀವೇನ್ರಿ ಹಣ ಕೊಡೋದಕ್ಕೆ ಹೋಗ್ತೀರಿ? ಈಗೂ ನನ್ನ ಮಗ ಮಹಾಂತೇಶ್ ಇದ್ದಾನಲ್ಲ, ಇವನ ಕೈಲೇ ಕೊಟ್ಟು ಕಳಿಸ್ಬಿಡಿ. ಮತ್ತೆ ಅವನು ಈಗಾಗಲೇ ಎಲ್ಲ ತೋಟಗಳನ್ನ ನೋಡಿ ಈಗಾಗಲೇ ಸುಸ್ತಾಗಿದ್ದಾನೆ. ನಾನೇ ಹೋಗಿ ಬರ್ತೀನಿ ಬಿಡಿ ಅಪ್ಪಾಜಿ, ನಾನೇ ಹೋಗಿ ಕೊಟ್ಟು ಬರ್ತೀನಿ, ನೀವು ಮನೆಗೆ ನಡ್ರಿ ಅಪ್ಪಾಜಿ. ಅಲ್ಲೋ ರುದ್ರ ಮನೆ ಬೇರೆ ನಿನಗೆ ಗೊತ್ತಿಲ್ಲ, ಎಲ್ಲಂತ ಹೊಡತ್ಯಾ? ಒಂದು ಕೆಲಸ ಮಾಡು, ಇಲ್ಲಿ ಸೋಮರೀಕ್ಷ ಗುಡಿ ಹತ್ರ ಇದ್ರು ಇರ್ಬೋದು, ಇಲ್ಲಾಂದ್ರೆ ಮನೆ ಅವ್ನು ಯಾರಾದ್ರೂ ಕೇಳಿದ್ರೆ ಹೇಳ್ತಾರೆ, ಅವ್ರ ಮನೆ ಕಡೆ ಹೋಗಿ ಕೊಟ್ಟು ಬಾಪ. ಹಾ ಆಯ್ತು ಬಜ್ಜಿ, ನಾನು ಹೋಗಿ ಬರ್ತೀನಿ. ಮಹಾದೇವಿ ಹೊಟ್ಟೆ ತುಂಬಾ ಹಸಿತಾ ಇದೆ, ನಡಿ ಊಟ ಮಾಡೋಣ. ನಮಗೆ ತುಂಬಾ ಬಾಯಕೆ ಆಗಿದೆ, ಹೋಗೋಣ.